ಸೌತ್ ಸೌತ್ಹ್ಯಾಂಪ್ಟನ್ನ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸದೆಬಡಿದ ಟೀಂ ಇಂಡಿಯಾ ಪ್ರಸಕ್ತ ವಿಶ್ವಕಪ್ ಟೂರ್ನಿಯಲ್ಲಿ ಶುಭಾರಂಭ ಮಾಡಿತ್ತು ಆದರೆ ಈ ಪಂದ್ಯದಲ್ಲಿ ಭಾರತ ತಂಡದ ಮಾಜಿ ನಾಯಕ ಎಂಎಸ್ ಧೋನಿ ಅವರು ಬಳಕೆ ಮಾಡಿದ್ದ ವಿಕೆಟ್ ಕೀಪಿಂಗ್ ಗ್ಲೌ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಪಂದ್ಯದಲ್ಲಿ ಎಂಎಸ್ ಧೋನಿ ಧರಿಸಿದ್ದ ಗ್ಲೌನ ಮೇಲೆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವವನ್ನು ಸೂಚಿಸುವ ಬಲಿದಾನ್ ಚಿಹ್ನೆ ಇರುವ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆಯೇ ಈ ಚಿಹ್ನೆಯನ್ನ ಬಳಸುವಂತಿಲ್ಲ ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ತಕರಾರು ತೆಗೆದಿತ್ತು ಸೇನೆಯ ಮೇಲೆ ಧೋನಿ ಹೊಂದಿರುವ ಅಪಾರ ಪ್ರೀತಿಯನ್ನ ಅಭಿಮಾನಿಗಳು ಹಾಡಿ ಹೊಗಳಿದ್ರು ಐಸಿಸಿ ಎಷ್ಟೇ ಒತ್ತಾಯಿಸಿದ್ರೂ ಬಲಿದಾನದ ಚಿಹ್ನೆ ಇರುವ ಗ್ಲೌ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಎಂದು ಕೋಟ್ಯಾಂತರ ಅಭಿಮಾನಿಗಳು ಧೋನಿ ಅವರ ಬೆಂಬಲಕ್ಕೆ ನಿಂತಿದ್ರು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕೂಡ ಮಧ್ಯಪ್ರವೇಶಿಸಿ ಧೋನಿಗೆ ಈ ಗ್ಲೌ ಬಳಕೆ ಮಾಡಲು ಅನುಮತಿಯನ್ನ ನೀಡುವಂತೆ ಐಸಿಸಿಗೆ ಮನವಿಯನ್ನ ಮಾಡಿತ್ತು ಆದರೆ ತನ್ನ ನೀತಿ ನಿಯಮಗಳನ್ನು ವಿವರಿಸಿದ ಬಿ ಸಿಸಿಐ ಮನವಿಯನ್ನ ತಿರಸ್ಕರಿಸುತ್ತಲ್ಲದೆ ಧೋನಿಗೆ ಬಲಿದಾನ ಚಿಹ್ನೆ ಇರುವ ಗ್ಲೌ ಬಳಕೆ ಮಾಡದಂತೆ ಸೂಚನೆಯನ್ನ ನೀಡಿತ್ತು ಹೀಗಿರುವಾಗ ಇಂದು ಓವಲ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದ ವೇಳೆ ಧೋನಿ ಬೆಂಬಲಕ್ಕೆ ನಿಂತ ಅಭಿಮಾನಿಗಳು ಕ್ರೀಡಾಂಗಣದಲ್ಲಿ ಬಲಿದಾನ್ ಬ್ಯಾಡ್ಜ್ನ ಚಿತ್ರಗಳನ್ನು ರಾರಾಜಿಸಿದ್ರು ಕ್ರೀಡಾಂಗಣದಲ್ಲಿ ತಲೆ ಎತ್ತಿದ ಬಲಿದಾನ್ ಬ್ಯಾಡ್ಜ್ಗಳು ಚಿತ್ರಗಳು ಕ್ಷಣ ಮಾತ್ರದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದವು ಧೋನಿಗೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ ಎಂಬುದು ಈ ಮೂಲಕ ಮತ್ತೊಮ್ಮೆ ಸಾಬೀತಾಯಿತು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದ ವೇಳೆ ಧೋನಿ ಬಲಿದಾನ್ ಬ್ಯಾಟ್ ಇಲ್ಲದೆ ಇರುವ ಗ್ಲೌ ಬಳಕೆ ಮಾಡಿದ್ದಾರೆ